ಲಕ್ಷ್ಮೀ ಯೋಜನೆ ನೋಂದಣಿಗೆ ಹೋದ ಮೊದಲ ದಿನವೇ ತೆರೆದುಕೊಳ್ಳದ ವೆಬ್ಸೈಟ್ ಆಕಾಂಕ್ಷಿ ಯೋಜನೆಯಾಗಿರುವ ಗೃಹಲಕ್ಷ್ಮಿ ನೋಂದಣಿ ಪ್ರಾರಂಭವಾಗಿತ್ತು. ಮೊದಲ ದಿನವೇ ಬಾಲಗೃಹ ಹಿಡಿದಿತ್ತು. ಮಧ್ಯಾಹ್ನದ ನಂತರ ಶುರುವಾಯಿತಾದರೂ ಕೂಡ ನಿಧಾನಗತಿಯ ನೋಂದಣಿಗೆ ಜನರು ರೋಸಿ ಹೋಗುವಂತೆ ಆಯಿತು. ಜಿಲ್ಲೆಯ 191 ಗ್ರಾಮ ಪಂಚಾಯತ್ ಕೇಂದ್ರಗಳಲ್ಲಿ 153 ಬಾಪೂಜಿ ಕೇಂದ್ರಗಳಲ್ಲಿ 12 ಕರ್ನಾಟಕ ಒನ್ ಕೇಂದ್ರದಲ್ಲಿ ಹಾಗೆ 17 ನಗರ ಸ್ಥಳೀಯ ಆಡಳಿತ ಕೇಂದ್ರಗಳಲ್ಲಿ ಗುರುವಾರ ಗೃಹಲಕ್ಷ್ಮಿ ನೋಂದಣಿ ಪ್ರಾರಂಭವಾಯಿತು. ಬೆಳಿಗ್ಗೆ ಸುಮಾರು 10 ಗಂಟೆಯ ಹೊತ್ತಿಗೆ ಕೆಲವರು ಬಂದು ನೋಂದಣಿ ಕೇಂದ್ರದ ಮುಂದೆ ನಿಂತರು. ಆದರೆ ಅವರಲ್ಲಿ ಬಹುತೇಕ ಮೊಬೈಲ್ನಲ್ಲಿ ರಿಜಿಸ್ಟರ್ ಮಾಡಿಕೊಳ್ಳದೇ ಇರುವುದು ಆಗಿದೆ. ಅವರು ನೇರವಾಗಿ ಬಂದಿರುವುದರಿಂದ ಅವರಿಗೆ ಅವಕಾಶ ಇರಲಿಲ್ಲ. ಮೊಬೈಲ್ನಲ್ಲಿ ರಿಜಿಸ್ಟರ್ ಆಗಿದ್ದವರು ನೋಂದಣಿ ಮಾಡಿಸಿಕೊಳ್ಳಲು ಮುಂದಾದಾಗ ಗ್ರಾಮವನ್ನಲ್ಲಿ ವೆಬ್ಸೈಟ್ ತೆರೆದುಕೊಳ್ಳಲೇ ಇಲ್ಲ. ಕೆಲ ಹೊತ್ತು ಪಾಸ್ವರ್ಡ್ ಸಮಸ್ಯೆಯಾಯಿತು. ಮಧ್ಯಾಹ್ನ 12 ಗಂಟೆಯ ವೇಳೆಗೆ ಒಂದೊಂದೇ ಕೇಂದ್ರದಲ್ಲಿ ನೋಂದಣಿ ಪ್ರಾರಂಭವಾಯಿತು. ಮೊದಲ ದಿನವಾದ್ದರಿಂದ ಅಷ್ಟಾಗಿ ಜನರು ನೋಂದಣಿ ಮಾಡಿಸಲು ಆಗಮಿಸಿರಲಿಲ್ಲ. ಮನೆ ಮನೆ ಬರುತ್ತಾರೆ ಎಂದು ಹೇಳಿರುವುದರಿಂದ ಬಹುತೇಕ ಮನೆಗೆ ಬರುವವರ ದಾರಿಯನ್ನೇ ಕಾಯ್ತಾ ಇರುವುದು ಕಂಡುಬಂದಿತ್ತು. ಇನ್ನು ಕೆಲವರು ತಮ್ಮ ಮೊಬೈಲ್ ಮೂಲಕ ನೋಂದಣಿ ಮಾಡಿಸಲು ಆಗಮಿಸಿತ್ತು. ಆದರೂ ಕರ್ನಾಟಕ ಒನ್ನಲ್ಲಿರುವ ಸಿಬ್ಬಂದಿಯವರಿಗೆ ತಮ್ಮ ಮೊಬೈಲ್ನಲ್ಲಿರುವ ಆಪ್ ಮೂಲಕ ನೋಂದಣಿ ಮಾಡಿಸಿ ಕಳುಹಿಸಿದ್ದಾರೆ. ವೆಬ್ಸೈಟ್ ನಿಧಾನಗತಿಗೆ ಸಿಬ್ಬಂದಿಗೆ ಸುಸ್ತಾಗಿದ್ದಾರೆ. ಜಿಲ್ಲೆಯ ಅಷ್ಟೂ ಕೇಂದ್ರಗಳಲ್ಲಿ ಆಗಿರುವ ಬಹುದೊಡ್ಡ ಸಮಸ್ಯೆ ಅಂದ್ರೆ ವೆಬ್ಸೈಟ್ ನಿಧಾನವಾಗಿರುವುದು. ಜಿಲ್ಲಾ ಕೇಂದ್ರ ಕೊಪ್ಪಳ ನಗರದ ಜಿಲ್ಲಾಡಳಿತ ಭವನದಲ್ಲಿ ಇರುವ ಕರ್ನಾಟಕ ಒನ್ ಕೇಂದ್ರದಲ್ಲಿ ವೆಬ್ಸೈಟ್ ನಿಧಾನವಾಗಿದ್ದರಿಂದ 15 ರಿಂದ 20 ಮಾತ್ರ ನೋಂದಣಿ ಮಾಡಲು ಸಾಧ್ಯವಾಯಿತು. ಮೆಸೇಜ್ ಮೂಲಕ ನೋಂದಣಿ ಮಾಡಿಸಿಕೊಂಡವರಿಗೆ ತಮ್ಮ ಸಮೀಪದ ಗ್ರಾಮ ಕೇಂದ್ರಕ್ಕೆ ಬರದೆ ಪಕ್ಕದ ಊರಿನ ಕೇಂದ್ರಕ್ಕೆ ಮ್ಯಾಪಿಂಗ್ ಬಂದಿದೆ. ಇದು ಸಹ ದೊಡ್ಡ ಸಮಸ್ಯೆ ಆಗಿರುವುದರಿಂದ ಸಂಜೆಯಾದರೂ ಈ ಕುರಿತು ಸಮಸ್ಯೆಯನ್ನು ನೀಗಿಸಲು ಪ್ರಯತ್ನ ಕೈಗೊಂಡಿಲ್ಲ. ಇಡೀ ಜಿಲ್ಲೆಯಲ್ಲಿ ಮೊದಲ ದಿನ ಗೃಹಲಕ್ಷ್ಮಿ ಯೋಜನೆ ಬಾಲಗೃಹ ಹಿಡಿದಿತ್ತು ಎನ್ನುವ ಕಾಟ ಮಾತ್ರ ನಿಜವಾಯಿತು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.